ಮಂಗಳೂರು ಸಿಟಿ ಕನಕನಾಡಿ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ನಿನ್ನೆ ಒಂದು ವಿಡಿಯೋ ವೈರಲ್ ಆಯಿತು. ಆ ವಿಡಿಯೋ ಪ್ರಕಾರ ಒಂದು ಮನೆಯಲ್ಲಿ, ವಿಚ್ ಈಸ್ ಕುಲಶೇಖರ ಲಿಮಿಟಲ್ಲಿ ಬರ್ತದೆ, ಅಲ್ಲಿ ಒಬ್ಬ ಅಜ್ಜನಿಗೆ ಅವಳು ಸೂಸೆ ಹೊಡಿತಾ ಇದ್ದರು. ಸೊ ನಮಗೆ ಪೊಲೀಸ್ ಸ್ಟೇಷನ್ಗೆ ಈ ಸಂಬಂಧಪಟ್ಟ ಒಂದು ಲೇಡಿ ಶ್ರೀಮತಿ ಪ್ರಿಯಾ ಅಂತ ಅವಳು ಒಂದು ಕಂಪ್ಲೇಂಟ್ ಕೊಟ್ಟಿದ್ದರು. ಆ ಕಂಪ್ಲೇಂಟ್ ಪ್ರಕಾರ 9ನೇ ತಾರೀಕು ಮಧ್ಯಾಹ್ನ ಸುಮಾರು ಒಂದು 2:20, 2:25 ಮಧ್ಯದಲ್ಲಿ ಈ ಸೂಸೆ ಅವ್ರದ್ದು ಅವರು ತಮ್ಮ ಅಜ್ಜನಿಗೆ ಒಂದು ಕೆಲವು ಮಾತು ಮೇಲೆ ಹೊಡಿತಾ ಇದ್ದರು ಅವ್ರದ್ದು ವಾಕಿಂಗ್ ಸ್ಟಿಕ್ಕಿಂದ. ಸೊ ನಾವು ಈ ಸಿ ಸಿ ಟಿ ವಿ ಫುಟೇಜ್ ನೋಡಿ 307 ಮತ್ತು 324 ಐ ಪಿ ಸಿ ಪ್ರಕಾರ ಒಂದು ಕೇಸ್ ದಾಖಲು ಮಾಡಿದ್ದೀವಿ. ನಂತರ ಈ ಕೇಸಲ್ಲಿ ವಿಕ್ಟಿಮ್ ಯಾರಿದ್ದಾರೆ, 87 ವರ್ಷದ ಅಜ್ಜ ಶ್ರೀ ಪದ್ಮನಾಭ ಅವ್ರಿಗೆ ನಾವು ವಿಚಾರಣೆ ಮಾಡಿದ್ವಿ. ಅವರ ಬಾಡಿ ಮೇಲೆ 3-4 ಕಡೆ ಒಂದು ಇಂಜುರಿ ಮಾರ್ಕ್ಸ್ ಆಗಿದೆ. ವಿಚಾರಣೆ ಮಾಡುವಾಗ ಗೊತ್ತಾಯಿತು ದಟ್ ಅವ್ರದ್ದು ಸೊಸೆ KEB ಏನು ಕೆಲಸ ಮಾಡ್ತಾಯಿದ್ದಾರೆ ಮತ್ತು ಸುಮಾರು ವರ್ಷದಿಂದ ಅಲ್ಲಿ ಅವರಿಬ್ಬರು ಮನೆಯಲ್ಲಿದ್ದಾರೆ. ಇವ್ರದ್ದು ಗಂಡ ದುಬೈಯಲ್ಲಿ ಕೆಲಸ ಮಾಡ್ತಾಯಿದ್ರು ಮತ್ತು ಮನೆಯಲ್ಲಿ ಇವರು ಅತ್ತೆದು ಕೂಡ ಸುಮಾರು ವರ್ಷ ಹಿಂದೆ ತೀರ್ಕೊಂಡಿದ್ದಾರೆ. ಸೊ ಸುಮಾರು ಟೈಮಿಂದ ಮಧ್ಯದಲ್ಲಿ ಕಿರಿಕಿರಿ ಇತ್ತು ಮತ್ತು ಈ ಲೇಡಿ ಅವ್ರಿಗೆ ನಾನು ಒಬ್ಬನೇ ಮನೆಯಲ್ಲಿ ಇರಬೇಕು, ನಿಮಗೆ ಯಾಕೆ ನಾನು ಸಾಕಬೇಕು ಮತ್ತು ನಿಮಗೆ ನಾನು ಯಾಕೆ ನೋಡ್ಕೋಬೇಕು ಅಂತ ಹೇಳಿ ದಿವಸ ತೊಂದರೆ ಕೊಡ್ತಾಯಿದ್ರು. ನಿನ್ನೆ ಕೂಡ ಅದೇ ಮಾತು ಮೇಲೆ ಸ್ವಲ್ಪ ಮಾತು ಮೇಲೆ ಜಗಳ ಆಯಿತು. ಜಗಳ ಆದಾಗ ಅವಳು ಈ ಅಜ್ಜಂದು ವಾಕಿಂಗ್ ಸ್ಟಿಕ್ಕಿಂದ ಅವ್ರ ಮೇಲೆ ಹಲ್ಲೆ ಮಾಡಿದ್ದಾರೆ. ಆಮೇಲೆ ಹುಡಿಯುವಾಗ ನೀವು ಸಾಯಬೇಕು ಅಂತ ಹೇಳಿದರು. ಸೊ ನಂತರ ನಾವು ವಿಡಿಯೋ ಫುಟೇಜ್ಗೆ ಪರಿಶೀಲನೆ ಮಾಡಿದ್ವಿ. ವಿಡಿಯೋ ಫುಟೇಜ್ ಪರಿಶೀಲನೆ ಅದರ ನಂತರ ಈ ಅಜ್ಜಂದು ಅನ್ನ ಮಗಳು ಒಂದು ಕಂಪ್ಲೇಂಟ್ ಆಧಾರ ಮೇಲೆ ಒಂದು ಕೇಸ್ ದಾಖಲು ಮಾಡಿದ್ದೀವಿ. ಇವತ್ತು ಬೆಳಿಗ್ಗೆ ಈ ಲೇಡಿಗೆ ನಾವು ಅನ್ನ ವಶ ಪಡ್ಕೊಂಡಿದ್ದೀವಿ. ಈಗ ಮೆಡಿಕಲ್ ಮಾಡಿ ಕೋರ್ಟ್ ಮುಂದೆ ಹಾಜರು ಮಾಡ್ತೀವಿ. ಮಗಳು ಸ್ಟೇಟ್ಮೆಂಟ್ ಪ್ರಕಾರ ಇದಕ್ಕಿಂತ ಹಿಂದೆ ಕೂಡ ಇದೇ ರೀತಿ ನಮ್ಮ ಮನೆಯಲ್ಲಿ ಜಗಳ ಆಗ್ತಾಯಿತ್ತು ಮತ್ತು ಸಿನ್ಸ್ ನನ್ನ ಈ ಮನೆಯಲ್ಲಿ ಅಜ್ಜ ಒಬ್ಬರೇ ಇರ್ತಿದ್ರು ನನ್ನ ತಮ್ಮ ಸೊಸೆ ಜೊತೆಗೆ, ಆವಾಗ ಪ್ರೊಟೆಕ್ಷನ್ಗೋಸ್ಕರ ಇವರು ಹಾಕಿದ್ದಾರೆ ಮತ್ತು ನೇಬರ್ಸ್ ಕೂಡ ಅದೇ ರೀತಿ ನಮಗೆ ಹೇಳ್ತಾ ಇದ್ದಾರೆ.